ಆಲ್ಮೋಸ್ಟ್ ಒಂದು ಮೂರರಿಂದ ನಾಲ್ಕು ತಿಂಗಳಾದ್ಮೇಲೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಪ್ರಾಬ್ಲಿ 2 to 3 months ಇರಬೇಕು. ಸ್ವಲ್ಪ ಪರ್ಸ್ನಲ್ ಕೆಲಸಗಳಿರೋದೇ ಇದ್ದಿದ್ದರಿಂದ ಸಿಗೋಕ್ಕಾಗಿರಲಿಲ್ಲ. ಸೊ ಇನ್ನು ಮುಂದೆ ಕಂಟಿನ್ಯೂಸ್ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅರ್ಜೆಂಟ್ ಕೆಲಸ ಏನು ಅಂತ ಹೋಗ್ತಾ ಹೋಗ್ತಾ ನಿಮ್ಗೆ ತಿಳಿಸ್ತೀನಿ, ಅಲ್ಲಿಗೆ ಹೋಗ್ಬಿಟ್ಟೆ ತಿಳಿಸ್ತೀನಿ. ಸೊ ನನ್ನ ಜೊತೆ ಇರೋದು ನನ್ನ ಕಸಿನ್ ಸುಧೀಂದ್ರ ಅಂತ, ಏನೋ ಯಡಿಯೂರಪ್ಪನ ಫ್ಯಾನ್ಸ್ ಇರಬೇಕು ಅವರು ಮೋಸ್ಟ್ಲಿ, ಅದಕ್ಕೋಸ್ಕರ ಹಂಗೆ ತೋರಿಸ್ತಾನೆ. ಮೈಕ್ ಸೆಟ್ಟಿಂಗ್ ಮುಂಚೆ ಆಟೋ ಇತ್ತು, ಅದನ್ನು ಚೇಂಜ್ ಮಾಡಿಬಿಟ್ಟು ಮ್ಯಾನ್ಯುಲಿಗೆ ಟ್ಯೂನ್ ಮಾಡಿಬಿಟ್ಟು ಅದರದ್ದು DB ಅಂತ ಬರುತ್ತೆ ಒಂದು ಮೆಷರ್ಮೆಂಟು, ಅದನ್ನು ಕಮ್ಮಿ ಮಾಡಿದ್ದೀನಿ. ಸೊ ಪ್ರಾಬಬ್ಲಿ ಈ ಒಂದು ವಿಡಿಯೋದಲ್ಲಿ ವಿಂಡ್ ನಾಯ್ಸ್ ಕಮ್ಮಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ನನಗೆ ಮೈಕ್ದು ಸೆಟ್ಟಿಂಗ್ಸ್ ಅಷ್ಟಾಗಿ ಸೂಟ್ ಆಗಿಲ್ಲ. ಸೊ ಅದನ್ನೆಲ್ಲ ಒಂದೊಂದು ವಿಡಿಯೋದಲ್ಲಿ ಟ್ವೀಕ್ ಮಾಡಿ ಟ್ರೈ ಮಾಡ್ತಾ ಇರ್ತೀನಿ. ಇನ್ ಕೇಸ್ ನಿಮ್ಮ ಸಜೆಷನ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮೋಸ್ಟ್ ಬ್ಯುಸಿಯೆಸ್ಟ್ ಪರ್ಸನ್ ಇದ್ದಾರೆ, ಅವ್ರಿಗೆ ಫೋನ್ ಮಾಡೋಣ, ಅವ್ರು ಸಿಗ್ತಾರ ಏನೋ ಎತ್ತ ಅಂತ ಕೇಳೋಣ. ಅವ್ರ ಏರಿಯಾದ ಹತ್ರನೇ ಹೋಗ್ತಿರೋದು. ಸೊ ಅವ್ರು ಸಿಕ್ಕಿದ್ರೆ ಹಂಗೆ ಅವ್ರನ್ನೂ ಕರ್ಕೊಂಡು ಹೋಗೋಣ, ಫೋನ್ ಮಾಡುವ. ಗುರು ಎಲ್ಲಿದ್ಯಾ? ಫ್ರೀ ಇದೆಯೇನೋ? ಅದೇ ಟೈರ್ ಹಾಕ್ಸಕ್ಕೆ ಹೋಗ್ಬೇಕಾಗಿತ್ತು ಆಲ್ಟೋಗೆ, ಅದಕ್ಕೆ ಬರ್ತಿದ್ದೆ. ಬಿ ಶರತ್ಗೆ ಫೋನ್ ಮಾಡಿದ್ದೆ ಹಂಗೆ ಸಿಗ್ತೀನಿ ಅಂದ. ಹಂಗೆ ವ್ಲಾಗ್ ಮಾಡ್ತಿದ್ದೆ ಅವಾಗ, ಅದೇ ವ್ಲಾಗಲ್ಲಿ ಹೇಳ್ತಿದ್ದೆ ಮೋಸ್ಟ್ ಬ್ಯುಸಿಯೆಸ್ಟ್ ಪರ್ಸನ್ ಒಬ್ರು ಇದ್ದಾರೆ, ಅವ್ರು ಆದರೆ ಸಿಕ್ಕಿದ್ರೆ ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಅದಕ್ಕೆ ನಿಂಗೆ ಫೋನ್ ಹಾಕಿದೆ. ಈಗಲೂ ಇದು ವಿಡಿಯೋ ರೆಕಾರ್ಡಿಂಗಲ್ಲೇ ಇದೆ. ಎಲ್ಲಿದ್ಯಾ? ಹಂಗೆ ಕೆಗಡೆ ಬಾ, ಇನ್ನೊಂದು 2 ಸೆಕೆಂಡ್ಗಲ್ಲಿ ಇರ್ತೀನಿ. ನಾನು ಹೇಳಲಿಲ್ವಾ ಬ್ಯುಸಿಯೆಸ್ಟ್ ಪರ್ಸನ್ ಅಂತ? ಏನಾದ್ರು ಒಂದು ರೀಸನ್ ರೆಡಿ ಮಾಡ್ಕೊಂಡಿರ್ತಾನೆ. ಹ್ಞೂ ಸರಿ ಸರಿ. ಸೊ ನಾನು ಹೇಳ್ತಿದ್ದಿದ್ದು ಮೋಸ್ಟ್ ಬ್ಯುಸಿಯೆಸ್ಟ್ ಪರ್ಸನ್ ಸಚಿತ್ ಅಂತ. ಇವರು ಮಾಸ್ಕ್ ತೆಗಿ ಜನ ಕಾಣ್ಬೇಕು ನೀನು. ಇನ್ನೇನು ಸಮಾಚಾರ ಹೇಳು. ಎಲ್ಲ ಹೇಳಬೇಕು, ನಮ್ಮ ಮಮ್ಮಿ ಅವರು ವೀಡಿಯೋಸ್ ಹಾಕಿ ಸುಮಾರು ದಿನ ಆಗಿತ್ತು ಆ್ಯಕ್ಚುಲಿ. ಹ್ಞೂ, ಇವಾಗ ಬಂದಿದ್ದಾರೆ ಲೈವ್ಗೆ. ಹಾಂ, ಸೊ ಏನು ಜನ ಏನು ಮಾಡ್ಬೇಕು ಅದನ್ನು ಹೇಳು. ಅಲ್ಲಿ ಜನ ಏನಿಲ್ಲ, ಇವಾಗ ಸ್ವಲ್ಪ ಇನ್ನ ಏನೋ ಕೊರೋನಾ ಜಾಸ್ತಿ ಆಗ್ತಿದೆ ಅಂತೀರ, ಎಲ್ಲರೂ ದಯವಿಟ್ಟು ಮಾಸ್ಕ್ ಹಾಕೊಳ್ಳಿ, ಎಲ್ಲೂ ಆಚೆ ತಿರ್ಗಾಡಕ್ಕೆ ಹೋಗ್ಬಿಡಿ, ಅಬ್ಬಿ ಥರ ಮನೆಯಲ್ಲೇ ಇರಿ ಎಲ್ಲ ಆದಷ್ಟು. ಮಚ್ಚ ಅದೆಲ್ಲ ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂದಿದ್ರೆ ಆಗಿರತ್ತಾನೆ. ನೀನು ಅದನ್ನ ಬಿಟ್ಟು ಕರೋನಾ ಮಾಸ್ಕ್ ಹಾಕೊಳ್ಳಿ ನಿಂತಿದ್ಯಾ? ಇಲ್ಲ, ಡೆಫಿನೆಟ್ಲಿ ಅಭಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು, ಬಿಕಾಸ್ ಒಳ್ಳೊಳ್ಳೆ ಅಪ್ಡೇಟ್ಸ್ ಕೊಡ್ತಿರ್ತಾನೆ ಎಲ್ಲರಿಗೂ. ಸೊ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ನಾನಿವಾಗ ಬಂದಿರೋದು ರಾಜಾಜಿನಗರ 6th gear ಅನ್ನೋ ಟೈರ್ ಶಾಪ್ಗೆ. ಸೊ ನಮ್ಮ ಆಲ್ಟೋದು ಟೈರ್ ಚೇಂಜ್ ಮಾಡಿಸ್ಬೇಕಾಗಿತ್ತು, ಫುಲ್ಲು ಹೋಗ್ಬಿಟ್ಟಿತ್ತು ಟೈರ್ಸ್ ಎಲ್ಲ, ಅದೊಂದು ಮಲ್ಟಿಪಲ್ ಪಂಚರ್ಸ್ ಎಲ್ಲ, ಆದರೂ ನಾನು ಹಂಗೆ ಓಡಿಸ್ತಿದ್ದೆ. ಸೊ ಇವಾಗ ಟೈರ್ ಚೇಂಜ್ ಮಾಡಿಸ್ತಾ ಇದ್ದೀನಿ. ಸೊ ಟೈರ್ ಅಪ್ಸೈಸಿಂಗ್ ಮಾಡಿಸ್ತಾ ಇದ್ದೀನಿ. ಸೊ ಸ್ಟಾಕ್ ಬಂದು 125/80. ಸೊ ನಾನು ಇವಾಗ ಹಾಕ್ಸ್ತಿರೋದು 145/80. ಸೊ ನಾವಿವಾಗ ಹಾಕ್ಸ್ತಿರೋದು 165/70. ಸೊ ಚೇಂಜ್ ಮಾಡೋ ಪ್ರೋಸೆಸ್ ಎಲ್ಲ ಹೆಂಗೆ ಏನು ಇತ್ತು ಅಂತ ತಿಳಿಸ್ಕೊಡ್ತೀನಿ. ಅಲೈನ್ಮೆಂಟು ಬ್ಯಾಲೆನ್ಸಿಂಗ್ ಒಟ್ಟಿಗೆ ಮಾಡಿಸ್ತೀವಿ. ಸೊ ಈ ಒಂದು ಜಾಗಕ್ಕೆ ಬಂದಿದ್ದೀನಿ ನಾನು. ನೋಡಿರ್ತೀರ ಆಲ್ಮೋಸ್ಟ್ ಅಲ್ಲಿ ಕೆಲವರು ಈ ಜಾಗನ, ವಾರಿಯರ್ ಬೇಕ್ರಿ ಸಿಗ್ನಲ್ ಇದೆಯಲ್ಲ ಅದ್ರ ಹಿಂದೆ ಇರೋದು. ಸೊ ಇವಾಗ ಕರೆಂಟ್ಲಿ ಈ ಜಾಗ ರೈಸ್ ಮಾಡಿದ್ದಾರೆ, ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ನೋಡ್ತಿರ್ಬೋದು ಚೆನ್ನಾಗಿ ರೈಸ್ ಮಾಡಿದ್ದಾರೆ. ಸೊ ಎಲ್ಲ ಈ ವೀಲ್ಸ್ಗಳಿಗೂ ಟೈರ್ನ ಚೇಂಜ್ ಮಾಡಿಸ್ಬೇಕು. ಆಲ್ಮೋಸ್ಟ್ ಅಲ್ಲಿ ಇದೆಲ್ಲ ಒಂದು 12 ವರ್ಷ ಆಗಿದೆ ಟೈರ್ಸ್ಗೆ ಚೇಂಜ್ ಮಾಡಿಸ್ಬೇಕಾಗತ್ತೆ. ಆಲ್ಮೋಸ್ಟ್ ಅದನ್ನು ಒಂದು 10-12 ವರ್ಷದ ಈಸಿಯಾಗಿ ಬರಲ್ಲ ಮೋಸ್ಟ್ಲಿ. ಟೈರ್ ಕಂಡೀಷನ್ ನೋಡ್ತಿರ್ಬೋದು, ಬಟ್ ಆಲ್ಮೋಸ್ಟ್ ಅದು ವೇರ್ ಔಟ್ ಆಗಿದೆ. ಸೊ ನೋಡ್ತಿದ್ದೀರಾ ಕಾರ್ ಪ್ರೊಸೀಜರ್ಸ್ ಎಲ್ಲ, ಟೈರ್ ಹೆಂಗೆ ಚೇಂಜ್ ಮಾಡ್ತಿದ್ದಾರೆ, ಸೊ ನ್ಯೂ ವೀಲ್ ನ್ಯೂ ಕಾರ್ ಟೈರ್ಸ್ ಎಲ್ಲ ಹೆಂಗೆ ಫಿಟ್ ಮಾಡ್ತಿದ್ದಾರೆ ಅಂತ. ಸೊ ಇದಕ್ಕೆಲ್ಲ ಮೇನ್ ಕಾನ್ಸೆಪ್ಟ್ ರೆಡಿ ಮಾಡಿಕೊಟ್ಟಿದ್ದು, ಟೈರ್ ಸೈಜಿಂಗ್ ಇಷ್ಟೇ ಮಾಡಿಸ್ಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದು ನನ್ನ ಕ್ಲೋಸ್ ಫ್ರೆಂಡ್. ನನಗೆ ಕಾರ್ ಆಗಲಿ ಬೈಕ್ ಆಗಲಿ ಮೇಜರ್ ಸಜೆಷನ್ಸ್ ಎಲ್ಲ ಕೊಡೋದು ಮಿಸ್ಟರ್ ಶರತ್ ಅಂತ. ಶರತ್ ಅಂತ ನನಗೆ ಸಚಿತ್ರು ಫ್ರೆಂಡು, ನನಗೆ ಮೇಜರ್ ಗಾಡಿಗಳದ್ದು ಅದ್ರ ಬಗ್ಗೆ ಎಲ್ಲ ಸಜೆಷನ್ಸ್ ಎಲ್ಲ ಕೊಟ್ಟಿದ್ದು ಶರತ್ತೇನೆ.
ನಡೀತಿರೋವಂಥ ಚೇಂಜಸ್ಸು ಏನೇನು ಚೇಂಜ್ ಮಾಡಿದ್ದಾರೆ, ಸ್ಟೇರಿಂಗ್ ರೊಟೇಟ್ ಮಾಡೋದು, ವೀಲ್ನ ಸೆಟ್ ಮಾಡ್ತಾರೆ, ಅದ್ರ ಮುಖಾಂತರ ಅಲೈನ್ಮೆಂಟು ಸೆಟ್ ಆಗುತ್ತೆ. ಮುಗೀತು, ನೆಕ್ಸ್ಟ್ ರೀಡಿಂಗ್ ಬರುತ್ತೆ. ಸರ್ ಒಳಗಡೆ ಬನ್ನಿ. ಇದು ಬಂದುಬಿಟ್ಟು ಬ್ಯಾಕ್ ವೀಲ್ ರೀಡಿಂಗು, ಬ್ಯಾಕ್ ಕ್ಯಾಂಬರ್ ಟೂ ಅಂತ ಬರುತ್ತೆ. ಬಟ್ ಈ ಗಾಡಿಗೆಲ್ಲ ಅಡ್ಜಸ್ಟ್ಮೆಂಟ್ ಬರಲ್ಲ ಇದರಲ್ಲಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಫ್ರಂಟ್ ವೀಲ್. ಫ್ರಂಟ್ ವೀಲಲ್ಲಿ ಮೂರು ಅಡ್ಜಸ್ಟ್ಮೆಂಟ್ ಬರುತ್ತೆ, ಕ್ಯಾಸ್ಟರ್, ಕ್ಯಾಂಬರ್, ಟೋ. ಕ್ಯಾಸ್ಟರ್ ಕ್ಯಾಂಬರ್ ಟೋ ಅಂತ ಬರುತ್ತೆ. ಈ ಗಾಡಿಗೆಲ್ಲ, ಚಿಕ್ಕ ಚಿಕ್ಕ ಗಾಡಿಗಳು, ಈ ಗಾಡಿಗಳಿಗೆಲ್ಲ ಇದೆರಡು ಫಿಕ್ಸ್ ಆಗಿರುತ್ತೆ, ಕ್ಯಾಸ್ಟರ್ ಮತ್ತು ಕ್ಯಾಂಬರ್. ಓನ್ಲಿ ಅಡ್ಜಸ್ಟ್ಮೆಂಟ್ ಇದು ಮಾತ್ರ, ಟೋ ಅಂತ ಏನು ಅಡ್ಜಸ್ಟ್ಮೆಂಟ್ ಬರುತ್ತೆ ಇದು ಮಾತ್ರ ಅಡ್ಜಸ್ಟ್ಮೆಂಟ್ ಇರುತ್ತೆ. ಈಗೇನು ಮಾಡಿದ್ರೆ ನಮ್ಮ ಮೆಕ್ಯಾನಿಕ್ ಕೆಳಗಡೆ ಹೋಗಿ ಅದರ ಟೋನ ಅಡ್ಜಸ್ಟ್ಮೆಂಟ್ ಮಾಡ್ತಾನೆ. ಸರಿ, ಏನು ಅಡ್ಜಸ್ಟ್ ಮಾಡ್ತಿರೋದು ನೀವು? ಅಲ್ಲಿ ಟೋ ಅಂತ ಅಡ್ಜಸ್ಟ್ ರೆಡ್ ಇದೆಯಲ್ಲ, ಅಲ್ಲಿ ಗ್ರೀನ್ ಅಲ್ಲಿ ಇರಬೇಕು, ಮೇಲ್ಗಡೆ ಇದು ಮಾಡ್ತೀರಿ ನೋಡಿ. ಪ್ರೊಸೀಜರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಬಿಲ್ಲು ಆಗಿದೆ. ಸೊ ಕಾರ್ ಕೂಡ ಆಚೆ ಟೆಸ್ಟ್ ಡ್ರೈವ್ಗೆ ಹೋಗಿದೆ. ಈಗ ನಿಮ್ಮ ಕೆಲಸ ಮುಗೀತು, ಇನ್ನೇನು ನೋಡೋಣ. ಸರ್, ಥ್ಯಾಂಕ್ಸ್ ಮೇಡಮ್. ಯೂಟ್ಯೂಬಲ್ಲಿ ಚೆಕ್ ಮಾಡಿ, ಎ ಎಮ್ ಆರ್ ಬೈಕ್ಸ್ ಅಂತ ಸಬ್ಸ್ಕ್ರೈಬ್ ಮಾಡಿ. ಹಂಗೇ ಸರ್, ನೀವು ಚೆಕ್ ಮಾಡಿ ಯೂಟ್ಯೂಬಲ್ಲಿ ಎ ಎಮ್ ಆರ್ ಬೈಕ್ಸ್ ಅಂತ ಚಾನಲ್ ನೇಮು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್. ನಮಗೆ ಕಂಪ್ಲೀಟ್ ಟೈರ್ ಅಸಿಸ್ಟೆನ್ಸು, ಟೈರೆಲ್ಲ ಫಿಟ್ ಮಾಡಿಸ್ಕೊಟ್ಟಿದ್ದು ಜೈರಾಮ್ ಅವರು. ಇವರೇ ಸಿಕ್ಸ್ ಗೇರಲ್ಲಿ ಇರ್ತಾರೆ, ನಿಮ್ಗೆ ಏನೇ ಡೌಟ್ಸ್ ಇದ್ರು ಬನ್ನಿ ಕೇಳಿ, ಇನ್ಫಾರ್ಮ್ ಮಾಡಿ, ಹೆಲ್ಪ್ ಮಾಡ್ತಾರೆ. ಕಟ್ ಮಾಡಿದ್ರೆ ಸೀದಾ ಮನೆ. ಸೊ ಇವತ್ತಿನ ಕೆಲಸ, ನನ್ನ ಕಾರ್ ಟೈರ್ ಚೇಂಜ್ ಮಾಡಿಸ್ಬೇಕಾಗಿತ್ತು. ನಾನು ಅವಲ್ಲಿ ಹೇಳ್ದಂಗೆ ಒಂದು 12 ವರ್ಷದಿಂದ ಸೇಮ್ ಟೈರ್ ಇದ್ದಿದ್ದು, 50,000 ಹತ್ತತ್ರ ಓಡಿತ್ತು. ಬಟ್ ಅಂದರೆ ಟೈರು ಸೌತ್ ಇರೋದಿಗೆ ಅನ್ನೋದಕ್ಕಿಂತ ತುಂಬ ಹಾರ್ಡಾಗಿ ಹೋಗಿತ್ತು ಟೈರು, ಅದರಿಂದ ಟೈರ್ ಚೇಂಜ್ ಮಾಡಿಸ್ಬೇಕಾಗಿತ್ತು. ತುಂಬ ವಾಬ್ಲಿಂಗ್ ಬರ್ತಿತ್ತು, ಅದರಿಂದ ಟೈರ್ ಚೇಂಜ್ ಮಾಡಿಸಿದ್ದು ನಾನು. ಸೊ ಇದಕ್ಕೆಲ್ಲ ನನಗೆ ಹೆಲ್ಪ್ ಮಾಡಿದ್ದು ನನ್ನ ಫ್ರೆಂಡ್ ಆದ ಶರತ್ತು. ಸೊ ಅವನೇ ಟೈರ್ ಅಪ್ಸೈಸಿಂಗ್ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಟ್ಟಿದ್ದು. ಮತ್ತು ಈ ಟೈರ್ ಅಪ್ಸೈಸಿಂಗ್ ಅಂದರೆ ಏನು, ನಾನು ಬಹುಶಃ ನೀವು ಈ ಬ್ಲಾಗ್ ನೋಡಿದಾಗ ನಿಮ್ಗೆ ಗೊತ್ತಾಗ್ತಿರ್ಬೋದು, ನಾನು ಹೇಳ್ತಿದ್ದೆ 145, 165 ಅಂತೆಲ್ಲ. ಸೊ ಇದೇನು ಟೈರಲ್ಲಿ ನಂಬರ್ಸ್ ಏನು ಎತ್ತ ಅಂತ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅಪ್ಸೈಸಿಂಗ್ ಮಾಡೋದು ಹೇಗೆ, ಟೈರ್ ಡೈಮೆನ್ಷನ್ಸ್ ಹೇಗೆ ನಾವು ಮೆಷರ್ ಮಾಡೋದು, ಏನದು 165/70 R12 R13 14 ಅಂದರೆ ಏನು ಎತ್ತ ಅಂತೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಬ್ಲಾಗ್ ಎಡಿಟ್ ಮಾಡ್ತಾ ನೋಡ್ತಿದ್ದೆ, ನಾನು ಇಂಟ್ರೋನೇ ಕೊಟ್ಟಿಲ್ಲ. ಹಾಯ್ ಹಲೋ, ನಮಸ್ಕಾರ, ನಾನು ನಿಮ್ಮ ಅಭಿಷೇಕ್ ಮುಖಂದ್ರ ಫ್ರಮ್ AMR ಬೈಟ್ಸ್. ಈ ಒಂದು ಚಾನಲ್ನಲ್ಲಿ ನಾವು ಟೆಕ್ ಹಾಗೂ ಸೋಷಿಯಲ್ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇರ್ತೀವಿ, ಅದ್ರ ಜೊತೆಗೆ ಜಾಸ್ತಿ ವ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀವಿ. ಇನ್ ಕೇಸ್ ನೀವೇನೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ಹೊಚ್ಚ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸಮಸ್ತ ನಾಡಿನ ಜನತೆಗೆ ಹೋಲಿ ಹಬ್ಬದ ಶುಭಾಶಯಗಳು. ಬಣ್ಣ ಎಲ್ಲ ಹಾಕೊಂಡಿರ್ತೀರಾ, ಸೊ ಕೇರ್ಫುಲ್ ಆಗಿರಿ. ಸೊ ನಾನು ಕೂಡ ಹೋಲಿ ಆಡಿದೆ, ವಯಸ್ಸಾಗೋಗಿದೆ. ಐ ಮೀನ್ ಅಂದರೆ ಹೋಲಿ ರೋಡಲ್ಲಿ ಆಡೋ ವಯಸ್ಸೆಲ್ಲ ನತ್ತರ ಮೇಲೆ ಜನ ಕೆಲವರು. ಸೊ ಹೋಗ್ಬೇಕಾದ್ರೆ ಯಾರು ಹಿಡಿದುಬಿಟ್ಟು ಹಾಕೋದು ಎಲ್ಲ, ನಾ ಲೇಔಟಲ್ಲೆಲ್ಲ ಫ್ರೆಂಡ್ಸ್ಗಳಿರ್ತೀವಲ್ಲ ಆ ಥರದವರು. ಸೊ ಒಂದಷ್ಟು ಪಿಕ್ಸ್ನ ಅದರದ್ದು ಅಪ್ಲೋಡ್ ಮಾಡ್ತೀನಿ ನಾನು ನಮ್ಮ ಫ್ರೆಂಡ್ಸು ಅಚಾನಕ್ಕಾಗಿ ಅನ್ಪ್ಲ್ಯಾನ್ಡ್ ಹೋಲಿ ಸೆಲೆಬ್ರೇಷನ್ ಇದು, ಆ ಪಿಕ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಸೊ ಇದಿಷ್ಟು ಈ ಒಂದು ಬ್ಲಾಗ್. ಇನ್ ಕೇಸ್ ನಿಮ್ಗೆ ಏನಾದ್ರು ಈ ಬ್ಲಾಗ್ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬ್ ರಿಲೇಟೆಡ್ ಹಾಗೂ ಪರ್ಸನಲ್ ಲೈಫ್ ರಿಲೇಟೆಡ್ ಕಂಟೆಂಟ್ಸ್ಗಳನ್ನೆಲ್ಲ ಹಾಕ್ತಾ ಇರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನನಗೆ ಸ್ಕ್ರೀನ್ ಮೇಲೂ ಡಿಸ್ಪ್ಲೇ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು. ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ತುಂಬ ಜನಕ್ಕೆ ನಿಮ್ಮ ಕೈಲಾದಷ್ಟು ಜನಕ್ಕೆ ತಿಳಿಸಿ. AMR ಬೈಟ್ಸ್ ಅಂತ ಒಂದು ಚಾನಲ್ ಇದೆ ಅಂತ ಪರಿಚಯಿಸಿ. ತಿರ್ಗಾ ರೀಲಾಂಚ್ ಆಗಿದ್ದೀನಿ, ಕಮ್ ಬ್ಯಾಕ್ ಏನಾದರೂ ಹೇಳ್ಬೋದು. ಬಟ್ ಅಲ್ಲಿ ವಾಪಸ್ ಬಂದಿದ್ದೀನಿ ತಿರ್ಗಾ, ಇನ್ಮೇಲೆ ಕಾನ್ಸ್ಟೆಂಟಾಗಿ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಇಷ್ಟು ದಿನ ಆಗಿದ್ದ ಗ್ಯಾಪ್ ಏನಕ್ಕೆ ಎತ್ತ ಅಂತೆಲ್ಲೂ ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಅಂಟಿಲ್ ದಟ್, ಸಿ ಯು, ಬಾಯ್, ಟೇಕ್ ಕೇರ್.